ಜಿಎಸ್ಟಿ ಆಕ್ಟ್ ಅಂತ ಹೇಳಿದ್ರೆ ಬೇರೆ ಇರ್ತದೆ. ಸೊ ಡೆಫಿನೇಷನ್ ಇಸ್ ವೆರಿ ಮಚ್ ಲಿಮಿಟೆಡ್ ಟು ಐಟಿ ಆಕ್ಟ್ ಆಫ್ 1961. ಅದಕ್ಕಾಗಿರುವಂತಹ ಅಮೆಂಡ್ಮೆಂಟ್ಸ್ ಗಳು, ಅಮೆಂಡ್ಮೆಂಟ್ ಅಪ್ ಟು ಡೇಟ್ಸ್, ಏನೇನು ಅಮೆಂಡ್ಮೆಂಟ್ಸ್ ಆಗಿದೆ, ಯಾವ ರೀತಿ ಅಮೆಂಡ್ಮೆಂಟ್ಸ್ ಆಗಿದೆ, ಅದರೊಳಗಿರುವಂತಹ ಬೆನಿಫಿಟ್ಸ್, ಅದರೊಳಗಿರುವಂತಹ ಇದು ನೋಡ್ತಾರೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಏನು? ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ವಾಟ್ ಯು ಮೀನ್ ಬೈ ಡೈರೆಕ್ಟ್ ಟ್ಯಾಕ್ಸ್? ವಾಟ್ ಯು ಎಕ್ಸಾಕ್ಟ್ಲಿ ಮೀನ್ ಬೈ ಡೈರೆಕ್ಟ್ ಟ್ಯಾಕ್ಸ್? ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಏನು? ಹೇಳಿ. Then hey, 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 good. In the hands of person who receives the income. Okay. Correct agiro standard answers kal innu sikta illa attatra bartha idira. Main sal idu baradre avrige khushi aagbeku. Oh, ee tara bartiyare anta. Tax burden imposition to the assessee, the first assessee. Tax burden imposed to the assessee. Assessee ge imposed aagirutte adu direct tax sir. Okay. ಡೈರೆಕ್ಟ್ ಟ್ಯಾಕ್ಸ್ ನೀವು ಹೇಳ್ತಿರೋ ಕರೆಕ್ಟ್ ಇದೆ. ಬಟ್ ಇನ್ನು ಟು ಬಿ ಫ್ರಾಂಕ್ ಹೇಳಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಟ್ ಅಸ್ ಮಿಸ್ಟರ್ ಎಕ್ಸ್, ಮಿಸ್ಟರ್ ಎಕ್ಸ್ ಅರ್ನ್ ರುಪೀಸ್ 5 lakh ಆನ್ ಅನ್ ಆವರೇಜ್. ಅವನ ಟ್ಯಾಕ್ಸ್ ಎಕ್ಸಾಂಪ್ಷನ್ಸ್ ಎಲ್ಲ ಹೋಗಿ, ಅವನೊಂದೆಲ್ಲ ಎಕ್ಸಾಂಪ್ಷನ್ಸ್ ಎಲ್ಲ ಹೋಗಿ, ಲೆಟ್ ಅಸ್ ಅವ್ನಿಗೆ ಒಂದು ಎಕ್ಸಾಂಪ್ಷನ್ ಸಿಗುತ್ತೆ 2.5 lakh ಅಪ್ಟು ಸ್ಲ್ಯಾಬ್ ಸಿಗತ್ತೆ ಎಲ್ಲ ಹೋಗಿ, ಅವನ ಇದು ಗ್ರಾಸ್ ಇನ್ಕಮ್ ಆಯ್ತು ಅಂದ್ರೆ ಅವನ ಟ್ಯಾಕ್ಸೆಬಲ್ ಇನ್ಕಮ್ ಅಥವಾ ನೆಟ್ ಟ್ಯಾಕ್ಸೆಬಲ್ ಇನ್ಕಮ್, ನೆಟ್ ಇನ್ಕಮ್ ಅಂತಾನೆ ಅನ್ಕೋಣ. ಅವನ ನೆಟ್ ಇನ್ಕಮ್ ಒಂದು ಲೆಟಸ್ ಸೇ ದಟ್ ಅವರ ನೆಟ್ ಇನ್ಕಮ್ ಒಂದು 75,000 ರುಪೀಸ್ ಇರತ್ತೆ, ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ಬೇಕು. ಸೊ ನಾವು 5% ಸ್ಲಾಬಿಗೆ ಬರ್ತಾನೆ ಇದ್ರೆ 10%ಗೆ ಬರ್ತಾನೆ ಅಂದ್ರೆ 7,500 ರುಪೀಸ್ ಅವನ ಟ್ಯಾಕ್ಸ್ ಬರುತ್ತೆ. ಅದಕ್ಕೆ ನಾವು ಸೆಸ್ ಬೇರೆ ಕಟ್ತೀವಿ, ಎಜುಕೇಷನ್ ಅಂಡ್ ಎಂಪ್ಲಾಯಿ ಹೈಯರ್ ಎಜುಕೇಷನ್ ಅಂಡ್ ಎಜುಕೇಷನ್ ಸೆಸ್ ಕಟ್ತೀವಿ. 4% ಆಫ್ ಸೆಸ್ ಆಡ್ ಮಾಡ್ತೀವಿ, 4% ಆಫ್ ಸೆಸ್ ಈ ಟ್ಯಾಕ್ಸ್ ಮೇಲೆ ಕಟ್ಟಿ ಒಂದು ರೌಂಡೆಡ್ ಆಫ್ ಮಾಡಿ ಒಂದು ಅಮೌಂಟಿಗೆ ಬರ್ತೀವಿ. ಲೆಟ್ ಅಸ್ ಸೇ ಒಂದು 77,850 ಅಂತ ಬರುತ್ತೆ ಅನ್ಕೊಳ್ರಿ. ಓಕೆ, 7,785 ನಿಯರೆಸ್ಟ್ ಟೆನ್ನಿಂಗ್ ಮಾಡ್ತೀವಿ, 7,790 ಬರುತ್ತೆ ಟ್ಯಾಕ್ಸ್ ರೌಂಡೆಡ್ ಆಫ್. ಯಾವಾಗಲೂ ಟೆನ್ನಿಗೆ ಆಗುತ್ತೆ 7,790 ಇಸ್ ಟ್ಯಾಕ್ಸ್ ಪೇಯಬಲ್ ಬೈ ಎಕ್ಸ್, ಟ್ಯಾಕ್ಸ್ ಪೇಯಬಲ್ ಬೈ ಮಿಸ್ಟರ್ ಎಕ್ಸ್. ಟ್ಯಾಕ್ಸ್ ಪೇಯಬಲ್ ಬೈ ಮಿಸ್ಟರ್ ಎಕ್ಸ್ ಇಸ್ 7,790. ಓಕೆ, ದಿಸ್ ಇಸ್ ಒನ್ ಸಿನಾರಿಯೋ. ಅಟ್ ದ ಸೇಮ್ ಟೈಮ್ ಮಿಸ್ಟರ್ ಎಕ್ಸ್ ಬೈಸ್ ಅ ಕಾರ್. ಓಕೆ, ಕಾರ್ ಯಾರಿಂದ ತಗೊಂತಾನೆ? ರೀಟೇಲರ್ ಇಂದ ಕಾರ್ ಈ ರೀಟೇಲರ್ ಹೇಳ್ತಾನೆ, ನೀವು ರೋಡ್ ಟ್ಯಾಕ್ಸ್ ಕಟ್ಟರಪ್ಪ, ಈ ಕಾರಿಗೆ ನಾನು ಇಷ್ಟು ಟ್ಯಾಕ್ಸ್ ಕಟ್ಟೀನಿ ಸರ್, ನಿಮ್ಮಿಂದ ನಾನು ಸ್ವಲ್ಪ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ರೀಟೇಲರ್. ರೀಟೇಲರ್ ಎಲ್ಲಿಂದ ತಗೊಂಡ್ಬರ್ತಾನೆ? ರೀಟೇಲರ್ ಹೋಲ್ಸೇಲರ್ ಇಂದ ತಗೊಂಡ್ಬಂದಿರ್ತಾನೆ ಕಾರ್. ಓಕೆ, ಹೋಲ್ಸೇಲರ್ ಏನ್ ಹೇಳ್ತಾನೆ? ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರ್ ಇಂದ ಕಾರ್ ತಂದಿರ್ತಾನೆ. ಮ್ಯಾನುಫ್ಯಾಕ್ಚರರು ಸರ್ಟನ್ ಪಾರ್ಟ್ ಅನ್ನು ಗೌರ್ಮೆಂಟ್ಗೆ, ಅವ್ನು ಬಂದಿದ್ದಕ್ಕೆ ಗೌರ್ಮೆಂಟ್ಗೆ ಕಟ್ಟಲು. ಇಲ್ಲಿ ಟ್ಯಾಕ್ಸ್ ಪೇಯಬಲ್ ಬೈ ಮಿಸ್ಟರ್ ಎಕ್ಸ್ 7,790 ಇಸ್ ಡೈರೆಕ್ಟ್ಲಿ ಟು ದ ಗೌರ್ಮೆಂಟ್. ಇಲ್ಲಿ ಕಾರ್ ತಗೊಂಡಿದ್ದಕ್ಕೆ ಲೇಯರ್ ವೈಸ್ ಬರೀತಾರೆ, ಈ ಲೇಯರ್ ವೈಸ್ ಬರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ದಿ ಟ್ಯಾಕ್ಸ್ ವಿಚ್ ಇಸ್ ಇನ್ಡೈರೆಕ್ಟ್ಲಿ ಲೀವ್ಡ್ ಬೈ ಗೌರ್ಮೆಂಟ್ ಆನ್ ಐದರ್ ಗೂಡ್ಸ್ ಆರ್ ಕಮೋಡಿಟಿ ಮೇಲೆ ಹಾಕತ್ತದ ಇನ್ಡೈರೆಕ್ಟ್ ಟ್ಯಾಕ್ಸ್. ಈಸ್ ನಾಟ್ ಡೈರೆಕ್ಟ್ಲಿ ಎಲಿಜಿಬಲ್ ಆರ್ ಈಸ್ ನಾಟ್ ಡೈರೆಕ್ಟ್ಲಿ ಲಯಬಲ್ ಟು ಪೇ ದಿಸ್ ಟ್ಯಾಕ್ಸ್. ಗೊತ್ತಾಗ್ತಿದ್ದಿಲ್ಲ, ಇವ್ ಕಾರ್ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಇವ್ನ್ ಕಟ್ಟಲ್ಲ, ಇಟ್ ಇಸ್ ಕಲೆಕ್ಟೆಡ್ ತ್ರೂ ಡಿಫ್ರೆಂಟ್ ಪಾರ್ಟೀಸ್. ಗೊತ್ತಾಗ್ತಿದ್ಯಾ? ಎಸ್ ಸರ್. ಇಲ್ಲ ಓಕೆ, ಅಂದ್ರೆ ಈ ಬರ್ಡನ್, ಈ ಟ್ಯಾಕ್ಸೇಷನ್ ಬರ್ಡನ್ ಇತ್ತಲ್ಲ, ಅವ್ನ ಬರ್ಡನ್ ಅನ್ನ ಡಿಫ್ರೆಂಟ್ ಪಾರ್ಟಿ ಮೇಲೆ ಪಾಸ್ ಮಾಡಿರ್ತಾನೆ. ಆ ಟ್ಯಾಕ್ಸೇಷನ್ ಬರ್ಡನ್ ಪಾಸಸ್ ಸರ್ಚ್ ಬರ್ಡನ್ ಟು ಅನದರ್ ಪರ್ಸನ್ ದಟ್ ಇಟ್ ನಾಟ್ ಪಿಂಚ್ ದಿ ಟ್ಯಾಕ್ಸ್ ಪೇಯರ್. ನೀವು ಕಾರ್ ತಗೊಂಡಾಗ, ನಾವು ಸ್ವೀಟ್ ಹ್ಯಾಪಿ ಮೋಟರಿಂಗ್ ಅಂತೇಳಿ ಫೋಟೋ ಗಿಟ ಹಾಕೋತೀವಿ ಹೊರತೆ ಬಿಟ್ರೆ, ಟ್ಯಾಕ್ಸ್ ಕಟ್ಟಿದೀನಿ ಅಂತ ಅಳ್ತಾ ಕೂತೀರಾ? ಯಾರಾದ್ರೂ ಕಾರ್ ತಗೊಂಡಾಗ ಟ್ಯಾಕ್ಸ್ ಕಟ್ಟಿದೀನಿ ಅಂತ ಅಳ್ತಾ ಕೂತೀರಾ? ನೋ ಸರ್, ನೋ ಸರ್. ಅದೇ ನಮ್ಮ ಸ್ಯಾಲ್ರಿ, ಇಫ್ ಯು ಆರ್ ಸ್ಯಾಲ್ರಿ ನಮಗೆ ಗೊತ್ತು, ಮಾರ್ಚ್ ಅಥವಾ ಫೆಬ್ರವರಿ ಸ್ಯಾಲ್ರಿ ಬಂದಾಗ, ನಾವು ನೆಟ್ ಸ್ಯಾಲ್ರಿ ಬಂದಾಗ ನಾವು ಅಳ್ತೀವೋ ನನ್ನ ತರ್ತೀವೋ? ಎನಿಬಡಿ ಸ್ಯಾಲ್ರಿ ಇಡಾದ್ರೆ ಗೊತ್ತಿರೋದು. ಯಾಕೆ ಬೇಜಾರು ಮಾಡ್ಕೊಂತೀವಿ? ಫೆಬ್ರವರಿ ಅಥವಾ ಜಾನ್ ಟು ಫೆಬ್ರವರಿ ಸ್ಯಾಲ್ರಿ, ಜಾನ್ ಫೆಬ್ರವರಿ ಮಾರ್ಚ್, ಈ 3 ತಿಂಗಳು ಸ್ಯಾಲ್ರಿ
ನಮಗೆ ಯಾಕೆ ಒಂದೊಂದ್ಸಲ ಬೇಜಾರು ತರುತ್ತೆ, ಯಾಕೆ ಬೇಜಾರು ತರುತ್ತೆ? ಟ್ಯಾಕ್ಸ್ ಡಿಡಕ್ಟ್ ಆಗತ್ತೆ. ಇದು ಯಾಕೆ ಅಂದ್ರೆ ಇಟ್ ಇಸ್ ಡೈರೆಕ್ಟ್ ಆಗಿ ಕಟ್ಟೋದ್ರಿಂದ ಇದು ಪಿಂಚ್ ಮಾಡತ್ತೆ ಡೈರೆಕ್ಟ್ಲಿ. ಇಟ್ ವಿಲ್ ಪಿಂಚ್ ಟು ಯಾರಿಗೆ ಪಿಂಚ್ ಮಾಡತ್ತಿದು? ಟ್ಯಾಕ್ಸ್ ಪೇಯರಿಗೆ ಪಿಂಚ್ ಮಾಡತ್ತೆ, ಆಯ್ತಾ? ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಅಸೆಸ್ಸಿ ಹಿಮ್ಸೆಲ್ಫ್ ಬೇರ್ಸ್ ದ ಟ್ಯಾಕ್ಸ್, ಇಟ್ ಈಸ್ ನಾಟ್ ಟ್ರಾನ್ಸ್ಫರಬಲ್ ಟು ಎನಿಬಡಿ. ಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಇಸ್ ನಾಟ್ ಟ್ರಾನ್ಸ್ಫರಬಲ್ ಟು ಎನಿಬಡಿ. ಇಂಡೈರೆಕ್ಟ್ ಟ್ಯಾಕ್ಸ್ ಇಸ್ ಕಲ್ದ್. ಇವಾಗ ನೀವು ಹೌ ಮೆನಿ ಆಫ್ ಯು ವಿಸಿಟೆಡ್ ದಿ ಜೋಗ್ ಜಲಪಾತ್, ಎಷ್ಟು ಜನ ನೋಡಿದಿರ ಜೋಗ್ ಜಲಪಾತ್? ಎಷ್ಟು ಜನ ನೋಡಿದಿರ ನೋಡಿದಿರಲ್ಲ, ಮೇಲ್ಗಡೆಯಿಂದ ನೀರು ಬೀಳ್ತಿರತ್ತೆ, ಮೇಲ್ಗಡೆಯಿಂದ ನೀರು ಬೀಳ್ತಿರತ್ತೆ, ಮೇಲ್ಗಡೆಯಿಂದ ನೀರು ಬೀಳ್ತಿರೋದು ಕಳೆದನ್ನ ಕೆಳಗೆ ಬೀಳತ್ತಲ್ವಾ? ಅದೇ ತರ ಕುಂಚಿಕಲ್ ಜಲಪಾತ ಅಂತ ನೋಡಿದಿರ, ಕುಂಚಿಕಲ್ ಜಿ ಎಸ್ ಸೆಂಟರ್ ಇನ್ ಕುಂಚಿಕಲ್. ಕುಂಚಿಕಲ್ ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ? ಮೇಲಿಂದ ಒಂದ್ ಬಂಡೆ ಮೇಲೆ ಬೀಳುತ್ತೆ, ಸ್ವಲ್ಪ ನೀರು ಬೀಳುತ್ತೆ, ಅದರಿಂದ ಮತ್ತೊಂದು ಬಂಡೆ ಮೇಲೆ ಸ್ವಲ್ಪ ನೀರು ಬೀಳುತ್ತೆ, ಅದರಿಂದ ಸ್ವಲ್ಪ ಬಂಡೆ ಮೇಲೆ ಬೀಳುತ್ತೆ, ಹಿಂಗ್ ಬರುತ್ತಲ್ವಾ? ಚೂರ್ 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 ಬೀಳ್ತಾ ಹೋಗುತ್ತೆ, ಡೈರೆಕ್ಟ್ ಆಗಿ ಬೀಳಲ್ಲ. ಈ ಡೈರೆಕ್ಟ್ ಆಗಿ ಬೀಳೋದಿದೆಯಲ್ಲ, ಇದು ಡೈರೆಕ್ಟ್ ಟ್ಯಾಕ್ಸ್. ಇದನ್ನ ನಾವೇನಂತೀವಿ ಅಂದ್ರೆ ಕ್ಯಾಸ್ಕೇಡಿಂಗ್ ಅಂತ ಪದ ಯೂಸ್ ಮಾಡ್ತೀವಿ ಇಂಗ್ಲೀಷ್ ಅಲ್ಲಿ. ಏನಂತ ಯೂಸ್ ಮಾಡ್ತೀವಿ, ಯಾವ ಪದ ಯೂಸ್ ಮಾಡ್ತೀವಿ? ಕ್ಯಾಸ್ಕೇಡಿಂಗ್. ಅರ್ಧ 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 ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಇಸ್ ಕ್ಯಾಸ್ಕೇಡಿಂಗ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಇಸ್ ನಾಟ್ ಕ್ಯಾಸ್ಕೇಡಿಂಗ್ ಟ್ಯಾಕ್ಸ್, ಡೈರೆಕ್ಟ್ ಆಗಿ ಬರೋದಿಲ್ಲ. ಅದಕ್ಕೆ ನೋಡಿ, ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್, ಇಂಡಿಯನ್ ಸಾರಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿದ್ದ ದೊಡ್ಡ ಲಿಮಿಟೇಷನ್ ಏನಪ್ಪಾ ಅಂದ್ರೆ ಡಬಲ್ ಟ್ಯಾಕ್ಸೇಷನ್ ಅಂಡ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಓದಿರ್ತೀವಿ ನಾವೆಲ್ಲರೂ ಜಿ ಎಸ್ ಟಿ ಓದ್ಬೇಕಾದ್ರೆ. ಡಬಲ್ ಟ್ಯಾಕ್ಸೇಷನ್ ಅಂಡ್ ಕ್ಯಾಸ್ಕೇಡಿಂಗ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂಡ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಓದಿರ್ತೀವಿ, ಹೌದಾ ಸರ್? ಕ್ಯಾಸ್ಕೇಡಿಂಗ್ ಅಂದ್ರೆ ಪದ ಅರ್ಥ ಆಯ್ತಾ? ಒಬ್ಬರಿಂದ ಒಬ್ರಿಗೆ, ಒಬ್ಬರಿಂದ ಒಬ್ರಿಗೆ ಚೂರ್ 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 ಬರಂತ, ಅದನ್ನ ಕ್ಯಾಸ್ಕೇಡಿಂಗ್ ಅಂತ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಗೊತ್ತಾಯ್ತಾ ಸರ್? ನೌ ಐ ಹ್ಯಾವ್ ಅ ಸ್ಮಾಲ್ ಕ್ವೆಶ್ಚನ್, ಎಂ ಸಿ ಕ್ಯೂ ಬರೋಣ. ಹೂ ಇಂಪೋಸ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್? ಜೇಮ್ಸ್ ವಿಲ್ಸನ್. ಜೇಮ್ಸ್ ವಿಲ್ಸನ್ ಬ್ರಿಟಿಷ್ ರೂಲ್. ಜೇಮ್ಸ್ ವಿಲ್ಸನ್ ಟ್ಯಾಕ್ಸ್ ಅನ್ನು ಫಸ್ಟ್ ಟೈಮ್ ಇಂಪೋಸ್ ಮಾಡಿದ್ದ. ಇಂಟ್ರೊಡ್ಯೂಸ್ ಯಾರಪ್ಪ ದಿ ಪರ್ಸನ್? ಯಾರು ಸರ್? ಜೇಮ್ಸ್ ವಿಲ್ಸನ್. ವಿಲ್ಸನ್ ಅಂತ ಕಟ್ಕೊಂಡಿದ್ರಿ. ಜೇಮ್ಸ್ ವಿಲ್ಸನ್ ಇಸ್ ದ ಪರ್ಸನ್ ಹೂ ಇಂಪೋಸ್ ಇನ್ಕಮ್ ಟ್ಯಾಕ್ಸ್ ಫಾರ್ ದಿ ಫಸ್ಟ್ ಟೈಮ್. ಯಾವ ಇಯರ್ ಅಂತ ಹೇಳ್ಬೋದಾ? ಇನ್ ವಿಚ್ ಇಯರ್? 1860. ಯಾವ ಬಿಲ್ ಪ್ರಕಾರ? ಯಾವ ಬಿಲ್, ಥ್ರೂ ವಿಚ್ ಬಿಲ್? ಅಂದ್ರೆ ಜೇಮ್ಸ್ ವಿಲ್ಸನ್ಗೆ ಯಾರಾದ್ರೂ ಒಂದ್ ಇದ್ ಕೊಟ್ಟಿರ್ಬೇಕಲ್ಲಪ್ಪ, ಪವರ್ ಅಥವಾ ಏನಾದ್ರು ಒಂದ್ ಬಿಲ್ ಕೊಟ್ಟಿರ್ಬೇಕಲ್ಲ. ರೆವೆನ್ಯೂ ಆಕ್ಟ್ ಆಫ್ 1862 ಸರ್. ರೆವೆನ್ಯೂ ಆಕ್ಟ್ ಆಫ್ due to the loss of 1857 they introduced the 1916. Which bill? I don't. This James Wilson has also having one more speciality to his name. ಏನ್ ಹೇಳ್ಬೋದು ಹೇಳ್ತೀರಾ? ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂದ, ಇನ್ನೊಂದು ಸ್ಪೆಷಾಲಿಟಿ ಇದೆ ಅವನಿಗೆ. ಸ್ವಲ್ಪ ಜಿ ಎಸ್ ಸಿ ಹೋಗ್ತಾ ಇದೀನಿ, ಅದಕ್ಕೆ ಇನ್ನೊಂದು ಸ್ಪೆಷಾಲಿಟಿ. He was the first prime minister, financial minister of the British Indian government. ಓಕೆ, ಅದಾದ್ಮೇಲೆ ಇನ್ನೊಂದು ಅದ್ರದ್ದೇ ಬೆನಿಫಿಟ್ ಇಗೆ ಅವ್ನು ಇನ್ನೊಂದು ಮಾಡ್ತಾನೆ. ಇನ್ನೊಂದು ಬೆನಿಫಿಟ್ ಇದೆ, ಇನ್ನೊಂದು ಕರೆಕ್ಟ್, 100% ಕರೆಕ್ಟ್. ಇನ್ನೊಂದಿದೆ, ಇಂಡಿಯಾ ಫಸ್ಟ್ ಎವರ್ ಬಜೆಟ್ ಪ್ರೊಡ್ಯೂಸ್ ಮಾಡಿದ್ವಿ, ಹೌದಾ? ಹೌದಲ್ವಾ? ಫಸ್ಟ್ ಎಫ್ ಎಂ ಮಿನಿಸ್ಟರ್ ಅಂದ್ರೆ ಇವನೇ ಇದ್ ಮಾಡಿರ್ತಾನೆ. ಇಂಡಿಯಾ ಫಸ್ಟ್ ಎವರ್ ಬಜೆಟ್ ಕೊಟ್ಟಿದ್ದು ಜೇಮ್ಸ್ ವಿಲ್ಸನ್. ಜೇಮ್ಸ್ ವಿಲ್ಸನ್ ವಾಸ್ ಸ್ಟಾರ್ಟೆಡ್ ಇಂಡಿಯಾ ಫಸ್ಟ್ ಬಿಲ್. ಸೊ 1760 ಅಲ್ಲಿ ಅವನು ಐಡೆಂಟಿಫೈ ಮಾಡಿಯಾನೆ. ದೆನ್ ನೀವು ಟೆಲ್ ಮಿ, ಬಜೆಟ್ ಅಲ್ಲೇ ಬರೋದ್ರಿಂದ ಇವನೇ ಫಸ್ಟ್ ಇದ್ ಮಾಡಿದ್ರಿಂದ ಕೆನ್ ವಿ ಕಾಲ್ ದಿಸ್ ಫೆಲೋ ಹ್ಯಾಸ್ ಫಾದರ್ ಆಫ್ ಇಂಡಿಯನ್ ಬಜೆಟ್ ಅಂತ ಕರಿಬೋದಾ? ನಿಮಗೆ ಈ ಅಕ್ರಾನಿಮ್ ಕೊಡ್ಬೋದಾ, ಫಾದರ್ ಆಫ್ ಇಂಡಿಯನ್ ಬಜೆಟ್ ಅಂತ ಕರಿಬೋದಾ? ಎಸ್ ಸರ್. ಇಂಡಿಯನ್ ಬಜೆಟ್ಗೆ ತುಂಬಾ, ಇಂಡಿಯನ್ ಬಜೆಟ್ಗೂ ಫೈವ್ ಇಯರ್ ಪ್ಲಾನಿಗೂ ತುಂಬಾ ಬೆನಿಫಿಟ್ ಅಥವಾ ತುಂಬಾ ಇದು ಕೊಟ್ಟೋನ ಯಾರಪ್ಪ ಅಂತ ಹೇಳಿದ್ರೆ, ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್ ವರ್ಡ್? ನಾನು ಮತ್ತೆ ಕಾಗ್ನಿಟಿವ್ ಪಿ ಸಿ ಇಂದ ಸ್ಟಾರ್ಟ್ ಆಗತ್ತೆ, ಎಂ ಇಂದ ಸ್ಟಾರ್ಟ್ ಆಗತ್ತೆ. ಅವನಾ
ಪ್ರಶಾಂತ್ ಚಂದ್ರ ಮಹಲನೋಬಿಸ್. ಪಿಸಿ ಮಹಲನೋಬಿಸ್ ಎಷ್ಟನೇ ಇದಕ್ಕೆ ಪ್ಲಾನಿಂಗ್ ಒಂದು ತುಂಬಾ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. 5 ಸರ್. ಅದ ಯಾವ ಪ್ಲಾನ್? ಇವನ ಹೆಸರೊಳಗೆ ಒಂದು ಪ್ಲಾನ್ ಇದೆ. ಯಾವ ಯಾವ ಪ್ಲಾನ್? ಫಸ್ಟ್ ಆಫ್ ಸೆಕೆಂಡ್ 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 ಸೆಕೆಂಡ್. ಇದು ಸ್ಟ್ಯಾಟಿಸ್ಟಿಷಿಯನ್ ಎಸ್ ಸರ್. ಒಪ್ಪಿರಿ ಇವನು ದೊಡ್ಡ ಸ್ಟ್ಯಾಟಿಸ್ಟಿಷಿಯನ್. ಓಕೆ, ಇದು ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಓದ್ತು. ಇಂಡಿಯನ್ ಟ್ಯಾಕ್ಸ್ ಅಂತ ಇದು ಮಾಡಿದ್ದೆ, ಸೋಲ್ಸರ್ ಮಾಡಿದ್ದು, ಡೈರೆಕ್ಟ್ ಟ್ಯಾಕ್ಸ್ ಆಯ್ತು, ಇಂಡಿಯನ್ ಟ್ಯಾಕ್ಸ್ ಆಯ್ತು. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ವಾಟ್ ಆರ್ ದಿ ಡಿಫ್ರೆಂಟ್ ಸೋರ್ಸಸ್ ಆಫ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಡಿಫ್ರೆಂಟ್ ಸೋರ್ಸ್ಗಳನ್ನ ನೋಡೋಣ.